ಪ್ರೆಸೆನ್ಸ್. ಮತ್ತೊಮ್ಮೆ ಜೊತೆಯಾಗ್ತಿರೋ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಜೋಡಿ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾ ಮೂಲಕ ಭರವಸೆ ಮೂಡಿಸಿದ್ದ ಹೇಮಂತ್ ರಾವ್ ಮತ್ತು ರಕ್ಷಾ ಚೆಟ್ಟಿ ಜೋಡಿ ಈಗ ಮತ್ತೆ ಒಂದಾಗ್ತಿದ್ದಾರೆ. 2016 ತೆರೆ ಕಂಡಿದ್ದ ರಕ್ಷಾ ಚೆಟ್ಟಿ, ಅನಂತ್ನಾಗ್, ಶ್ರುತಿ ಹರಿಹರನ್, ಅಚ್ಯುತ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾ ಉತ್ತಮ ಪ್ರಶಂಸೆಗೆ ಪಾತ್ರವಾಗಿತ್ತು. ಇದೀಗ ರಕ್ಷಾ ಚೆಟ್ಟಿ ಮತ್ತು ಹೇಮಂತ್ ರಾವ್ ಒಂದಾಗಿರುವುದು ಸಿನಿ ಪ್ರೇಮಿಗಳ ಕುತೂಹಲಕ್ಕೆ ಕಾರಣವಾಗಿದೆ. ಧ್ರುವ ಅಭಿಮಾನಿಗಳಿಗೆ ಕೊನೆಗೂ ಒಂದು ಖುಷಿಯ ಸುದ್ದಿ ನೀಡಿದೆ ಪೊಗರು ಚಿತ್ರತಂಡ. ಪೊಗರು ಚಿತ್ರ ಸೆಟ್ಟೇರಿ ವರ್ಷಗಳು ಉರುಳಿದರೂ ಧ್ರುವ ಅಭಿನಯದ ಪೊಗರು ಚಿತ್ರ ಇನ್ನೂ ತೆರೆ ಕಂಡಿಲ್ಲ. 3 ವರ್ಷಗಳಿಂದ ಧ್ರುವ ಸರ್ಜಾ ಅಭಿಮಾನಿಗಳು ಅವರ ಸಿನಿಮಾಕ್ಕೆ ಕಾದು ಕಾದು ಹೈರಾಣಾಗಿದ್ದಾರೆ. 2 ವರ್ಷದ ಹಿಂದೆ ಆರಂಭವಾದ ಚಿತ್ರೀಕರಣ ಮುಗಿಸಿ ಸಿನಿಮಾ ಬಿಡುಗಡೆ ಆಗಲಿದೆ ಎಂದು ಕಾತರದಿಂದ ಕಾಯ್ತಿದ್ರು. 24 ಏಪ್ರಿಲ್ ಸಿನಿಮಾ ತೆರೆ ಕಾಣಲಿದೆ ಎಂದು ಹೇಳಲಾಗ್ತಿದೆ. ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಚಿತ್ರತಂಡದಿಂದ ಇನ್ನೂ ಬಂದಿಲ್ಲ. ಪೊಗರು ಚಿತ್ರದ ಮೊದಲ ಹಾಡು ಅಭಿಮಾನಿಗಳ ಮುಂದೆ ಬರಲಿದೆ. ಆನಂದ್ ಆಡಿಯೋ ಖರಾಬು ಎಂಬ ಹಾಡನ್ನ ಬಿಡುಗಡೆ ಮಾಡಲಿದೆ. ಈ ಮಾಹಿತಿಯನ್ನ ಧ್ರುವ ಸಜ್ಜಾ ಹಂಚಿಕೊಂಡಿದ್ದು ಮಾರ್ಚ್ 27 ಪೊಗರು ಚಿತ್ರದ ಖರಾಬು ಹಾಡು ಬಿಡುಗಡೆಯಾಗಲಿದೆ ಎಂದು ತಿಳಿಸಿದ್ದಾರೆ. ರಶ್ಮಿಕಾ ಕೊಡ್ತಿದ್ದಾರೆ ಸಿನಿಮಾ ಆಫರ್. ರಕ್ಷಾ ಚೆಟ್ಟಿ, ರಿಷಬ್ ಶೆಟ್ಟಿ ಗ್ಯಾಂಗ್ ನಿಂದ ಸಿನಿಮಾ ಲೋಕಕ್ಕೆ ಪರಿಚಯವಾದ ರಶ್ಮಿಕಾ ಮಂದಣ್ಣ ಈಗ ದಕ್ಷಿಣ ಭಾರತದಲ್ಲಿ ಬ್ಯುಸಿ ನಟಿಯರಲ್ಲೊಬ್ರು. ಈಗ ರಶ್ಮಿಕಾ ಮಂದಣ್ಣ ಕತೆಗಾರರ ಹುಡುಕಾಟದಲ್ಲಿದ್ದಾರೆ. ಹೌದು, ಸಿನಿಮಾ ಆಸಕ್ತಿಯ ಮಂದಿಗೆ ರಶ್ಮಿಕಾ ಮಂದಣ್ಣ ಒಂದೊಳ್ಳೆ ಆಫರ್ ನೀಡಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಸ್ಟೇಟಸ್ನಲ್ಲಿ ವಿಡಿಯೋ ಹಾಕಿರುವ ರಶ್ಮಿಕಾ ಮಂದಣ್ಣ ನಿರ್ದೇಶಕರಾಗಲು ಕಥೆಗಾರರಾಗಲು ಬಯಸುವವರಿಗೆ ಆಹ್ವಾನ ನೀಡಿದ್ದಾರೆ. ಒಂದೊಮ್ಮೆ ನಿಮಗೆ ನಿರ್ದೇಶಕರಾಗಲು ಕಥೆಗಾರರಾಗಲು ಇಷ್ಟವಿದ್ದಲ್ಲಿ ನಿಮ್ಮ ಕಥೆಗಳನ್ನ, ಐಡಿಯಾಗಳನ್ನ ರಶ್ಮಿಕಾ ಜೊತೆಗೆ ಹಂಚಿಕೊಳ್ಳಿ. ರಶ್ಮಿಕಾ ಮಂದಣ್ಣ ನಿಮ್ಮ ಸಿನಿಮಾ ಪ್ರೀತಿಗೆ ನೀರೆರೆಯುತ್ತಾರೆ ಅಂತ ಹೇಳಲಾಗ್ತಿದೆ. ಫ್ಲಾಪ್ ಸಿನಿಮಾನ ಹಿಟ್ ಮಾಡೋಕ್ ಹೊರಟ ಕರಣ್ ಜೋಹರ್. ಬಾಲಿವುಡ್ ಖ್ಯಾತ ನಿರ್ದೇಶಕರಲ್ಲೊಬ್ಬರಾದ ಕರಣ್ ಜೋಹರ್ ಇತ್ತೀಚೆಗೆ ನಿರ್ದೇಶನಕ್ಕಿಂತಲೂ ನಿರ್ಮಾಣಕ್ಕೆ ಹೆಚ್ಚು ಆದ್ಯತೆ ಕೊಡುತ್ತಿದ್ದಾರೆ. ಅವರ ಇತ್ತೀಚೆಗಿನ ಸಿನಿಮಾ ಆಯ್ಕೆಯೊಂದು ಧರ್ಮ ಪ್ರೊಡಕ್ಷನ್ ಅಭಿಮಾನಿಗಳನ್ನ ಗೊಂದಲಕ್ಕೆ ತಳ್ಳಿದೆ. ಫ್ಲಾಪ್ ಆದ ಸಿನಿಮಾ ಒಂದನ್ನ ಹಿಂದಿಯಲ್ಲಿ ತಮ್ಮ ಧರ್ಮ ಪ್ರೊಡಕ್ಷನ್ ಮೂಲಕ ತೆರೆಗೆ ತರಲು ಕರಣ್ ಜೋಹರ್ ನಿಶ್ಚಯಿಸಿದ್ದಾರಂತೆ. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ನಟಿಸಿದ್ದ ಡಿಯರ್ ಕಾಮ್ರೇಡ್ ಸಿನಿಮಾ ತೆಲುಗಿನಲ್ಲಿ ತೆರೆ ಕಂಡಿದ್ದು ಅಷ್ಟೇನೂ ಉತ್ತಮ ಪ್ರದರ್ಶನ ಕಂಡಿರಲಿಲ್ಲ. ಫ್ಲಾಪ್ ಸಿನಿಮಾ ಎಂದೆನಿಸಿಕೊಂಡಿತ್ತು. ಆದ್ರೆ ಅದೇ ಚಿತ್ರವನ್ನ ಹಿಂದಿಯಲ್ಲಿ ತೆರೆಗೆ ತರಲು ಕರಣ್ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಮಾಸ್ಟರ್ ಸಿನಿಮಾ ಗುಟ್ಟು ರಟ್ಟು. ತಮಿಳು ನಟ ವಿಜಯ್ ಅಭಿನಯದ ಬಹು ನಿರೀಕ್ಷೆಯ ಮಾಸ್ಟರ್ ಸಿನಿಮಾದ ಆಡಿಯೋ ಅದ್ಧೂರಿಯಾಗಿ ಇತ್ತೀಚೆಗೆ ಬಿಡುಗಡೆಯಾಗಿದೆ. ಚೆನ್ನೈನಲ್ಲಿ ನಡೆದ ಆಡಿಯೋ ರಿಲೀಸ್ ಕಾರ್ಯಕ್ರಮದಲ್ಲಿ ಇಡೀ ಚಿತ್ರತಂಡ ಭಾಗಿಯಾಗಿತ್ತು. ಚಿತ್ರದಲ್ಲಿ ಇಳಿಯ ದಳಪತಿ ವಿಜಯ್ ನಾಯಕರಾಗಿ ಕಾಣಿಸಿಕೊಂಡರೆ ವಿಜಯ್ ಸೇತುಪತಿ ವಿಲನ್ ಆಗಿ ಮೆಚ್ಚಿದ್ದಾರೆ. ವಿಜಯ್ಗೋಸ್ಕರ ಸೇತುಪತಿ ಮಾಸ್ಟರ್ ಸಿನಿಮಾವನ್ನ ಒಪ್ಪಿಕೊಂಡಿರುವುದಾಗಿ ಹೇಳಿದ್ದಾರೆ. ಇನ್ನು ಆಡಿಯೋ ರಿಲೀಸ್ ಕಾರ್ಯಕ್ರಮದಲ್ಲಿ ನಟ ವಿಜಯ್ ಸೇತುಪತಿ ಕೆನ್ನೆಗೆ ಮುತ್ತಿಕ್ಕಿದ್ದಾರೆ. ಈ ಫೋಟೋ ಸಹ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲೂ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.